ಬಿಜೆಪಿ ರಾಜ್ಯಾಧ್ಯಕ್ಷ ನಲಿನ್ ಕುಮಾರ್ ಕಟೀಲ್ ವಿರುದ್ಧ ಹಿಂದೂ ಮಹಾಸಭಾ ಕಿಡಿಯನ ಕಾರಿದೋ ನಲಿನ್ ಅವರೇ ತಾಕತ್ತಿದ್ರೆ ಪಕ್ಷೇತರರಾಗಿ ಮೋದಿ ಯೋಗಿ ಹೆಸರು ಎತ್ತದೆ ಚುನಾವಣೆ ಎದುರಿಸಿ ಅರುಣ್ ಪುತಿಲ ಅವರ 10% ಮತವನ್ನ ಪಡೆದು ತೋರಿಸಿ ನಿಮಗೆ ತಾಕತ್ ಇದೆಯಾ ಅಂತ ನೋಡಿ ಬಿಡೋಣ ಈ ನಡುವೆ ಹರೀಶ್ ಪುಂಜನ್ ಅಂತ ಓರ್ವ ಶಾಸಕ ಸತ್ಯಜಿತ್ ತಿಮರೋಡಿ ಬಗ್ಗೆ ಮಾತಾಡ್ತಾರೆ ಅವರ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇದೆ ಬಿಜೆಪಿ ಶಾಸಕರಿಗೆ ಅಧಿಕಾರ ಸಿಕ್ಕಿದ ಕೂಡಲೇ ಬಾಯಿಗೆ ಬಂದಾಗೆ ಮಾತನಾಡೋದು ತಪ್ಪು ಹೇಗೆ ಪೀಠದಲ್ಲಿ ಕೂರಿಸಿದೆವೋ ಹಾಗೆ ಇಳಿಸೋದು ಕೂಡ ಗೊತ್ತಿದೆ ಹಿಂದೂ ಮಹಾಸಭಾ ಎಚ್ಚರಿಕೆಯನ್ನ ಕೊಡ್ತಿದೆ ನೈತಿಕತೆ ಇದ್ರೆ ಬಿಜೆಪಿ ಶಾಸಕರು ಮೌನವಾಗಿರೆ ಸಾಧ್ಯವಾದ್ರೆ ಹಿಂದೂ ಕಾರ್ಯಕರ್ತರಿಗೆ ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ ಅದು ಬಿಟ್ಟು ಹಿಂಬಾಗಿಲನಲ್ಲಿ ಅಧಿಕಾರ ಬಳಸಿ ದೌರ್ಜನ್ಯ ಎಸಗೋದು ಮಾಡಿದ್ರೆ ನಾವು ಸುಮ್ಮನಿರಲ್ಲ ಎಲ್ಲಾ ಹಿಂದೂ ಸಂಘಟನೆಗಳನ್ನ ಜೊತೆ ಸೇರಿಸಿಕೊಂಡು ಬಿಜೆಪಿ ವಿರುದ್ಧ ಹೋರಾಟದ ಆದಿ ಹಿಡಿತೇವೆ 2024 ಲೋಕಸಭಾ ಚುನಾವಣೆ ಇದೆ ನಾವು ಮೋದಿ ನೋಡಿಕೊಂಡು ಸುಮ್ಮನಿದ್ದೇವೆ ಅದು ಬಿಟ್ಟು ನಿಮ್ಮ ಮುಖ ನೋಡಿ ಸುಮ್ಮನಿರಲ್ಲ ಇದಕ್ಕೆ ಉತ್ತರ ಕೊಡೋದಕ್ಕೂ ಬರುತ್ತೆ ಯಾವನಾದರೂ ಒಬ್ಬ ಶಾಸಕನ ಮಗನಾಗಲಿ ಮಂತ್ರಿಯ ಮಗನಾಗಲಿ ಹೋರಾಟದ ಆದಿಯಲ್ಲಿದ್ದಾರ ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಪುತ್ತೂರಿನ ಪೊಲೀಸ್ ದೌರ್ಜನ್ಯ ಪ್ರಕರಣದಲ್ಲಿ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಈ ಕೂಡಲೇ ಡಿವೈಎಸ್ಪಿ ಅವರನ್ನ ಅಮಾನತ್ ಮಾಡಬೇಕು ಇಲ್ಲದಿದ್ರೆ ನಾವು ಕೋರ್ಟ್ ಮೆಟ್ಟಿಲೇರುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಮಹಾಸಭಾ ಚಾಲಕ ಧರ್ಮೇಂದ್ರ ಅಮೀನ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಮೊನ್ನೆ ನಡೆದಿರುವ ಪುತ್ತೂರು ಘಟನೆಯಲ್ಲಿ ಕೂಡ ಇದೇ ಆಗಿರುವಂತದ್ದು ಏನ ಆ ಹುಡುಗರು ಮಾಡಿದ ತಪ್ಪು ಏನಿದೆ ನೀವು ಮೋದಿ ಹೆಸರಲ್ಲಿ ಯೋಗ್ಯ ಹೆಸರಲ್ಲಿ ಮತವನ್ನು ಪಡೆಯುತ್ತೀರಂತಾದ್ರೆ ನಿಮಗೆ ನಿಮ್ಮದೇ ಆದ ವೈಯಕ್ತಿಕ ಏನು ಇದೇ ಇಲ್ಲ ನಿಮಗೆ ಆ ನೈತಿಕತೆನೂ ಇಲ್ಲ ನಿಮಗೆ ಆ ಕೆಪಾಸಿಟಿನೂ ಇಲ್ಲದಿರುವಾಗ ನಿಮ್ಮ ವಿಚಾರದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷ ಮತ್ತೆ ಏನು ಅದಕ್ಕೆ ದೊಡ್ಡದಿರುವ ಕಾರ್ಯಕರ್ತರು ಬಲಿಪಶು ಆಗ್ತಾರೆ ಅಂದ್ರೆ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಸಹಜ ಅಲ್ವಾ ನೀವು ಏನು ನಾನು ಈಗ ಕೇಳುವಂತದ್ದು ಇದರ ಮುಂಚೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದಂತವರಿಗೆ ನೀವು ಸುಮ್ಮನೆ ಇದ್ರೆ ಮೋದಿಯ ಸ್ಟ್ಯಾಚ್ಯೂಗೆ ಚಪ್ಪಲ ಹಾರ ಹಾಕಿ ಅದನ್ನು ಸುಡುವಂತ ಪ್ರಯತ್ನ ಮಾಡಿದಾಗ ನೀವು ಸುಮ್ಮನೆ ಇದ್ರೆ ಅಥವಾ ಯೋಗ್ಯ ಇದಕ್ಕೆ ಪ್ರತಿಕೃತಿಗೆ ಸುಡುವಾಗ ಸುಮ್ಮನೆ ಇದ್ರೆ ಈಗ ನಿಮ್ಮ ಇದಕ್ಕೆ ಯಾಕೆ ಇಷ್ಟು ಸಿಟ್ಟು ಬಂದ ನೀವು ಯೋಗಿ ಮೋದಿಗಿಂತ ದೊಡ್ಡ ನಾಯಕರ ನಾನು ಕೇಳ್ತಿರೋದು ನೀವು ಯೋಗಿ ಮೋದಿಗಿಂತ ದೊಡ್ಡ ನಾಯಕರ ಇದೇ ಪ್ರಶ್ನೆಯನ್ನ ನಾನು ಪೊಲೀಸ್ ಇಲಾಖೆಗೂ ಕೂಡ ಕೇಳ್ತೇನೆ ಕುಲೆ ಆಮ್ ಅಂದ್ರೆ ಓಪನ್ ಮೈದಾನದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತದ್ದು ಅಥವಾ ಪೊಲೀಸರ ಮೇಲೆ ಎನ್ಆರ್ಸಿ ಮತ್ತೆ ಇದರ ಪೊಲೀಸರ ಮೇಲೆ ಆಕ್ರಮಣ ಮಾಡಿದಂತವರ ಮೇಲೆ ಕೈ ಎತ್ತುವಂತ ಆ ಪೊಲೀಸರಿಗೆ ತಾಕತ್ತಿಲ್ಲ ದಂಬಿಲ್ಲ ಪಾಪ ಬಡಪ್ಪಾಯಿ ಇವರ ಮೇಲೆ ನೀವು ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡ್ತೀರಿ ನೀವು ಹೊಡಿತೀರಂತ ಹೇಳಿದ್ರೆ ನೀವು ನಿಮ್ಮನ್ನ ಏನ್ ಅನ್ಬೇಕು ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ರು ಕೂಡ ಮಾನವ ಹಕ್ಕು ಮತ್ತೆ ಸರ್ಕಾರ ಮೌನವಾಗಿದೆ ಅದರ ಬಗ್ಗೆ ಏನು ಚಕಾರ ಎತ್ತಲ್ಲ ಇತ್ತೀಚೆಗೆ ಏನೋ ಬಂದ್ಬಿಟ್ರು ನಾನು ಅದನ್ನು ನೋಡಿದೆ ಆದ್ರೆ ಎಲ್ಲಿ ತಲುಪ್ತಾ ಇದ್ದೇವೆ ನಾವು ಎಲ್ಲಿ ತಲುಪ್ತಾ ಇದ್ದೇವೆ ನಾನು ಕೇಳ್ತಾ ಇರೋದು ಇದೇ ರೀತಿಯಲ್ಲಿ ಮುಂದುವರೆದ್ರೆ ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಬಹುದು ಎಂಬುದನ್ನು ಕೇಳಿದಾಗ ನಮಗೆ ಹೆದರಿಕೆ ಆಗುತ್ತೆ ನಾವು ಒಂದು ಸಮಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಪ್ರಯತ್ನ ಯಾಕೆ ಮಾಡಿದ್ದೇವೆ ಅಂದ್ರೆ ಕನಿಷ್ಠ ಪಕ್ಷ ಹಿಂದುತ್ವಕ್ಕೆ ಒಂದಿಷ್ಟು ಆದರೂ ಬೆಂಬಲ ಸಿಗುತ್ತೆ ಹಿಂದೂ ಹುಡುಗರು ಅಥವಾ ಹಿಂದೂ ಕಾರ್ಯಕರ್ತರು ಮುಕ್ತವಾಗಿ ವ್ಯವಹರಿಸಬಹುದು ಸಂಚರಿಸಬಹುದು ಅಂತ ಹೇಳ್ಬಿಟ್ಟು ಇವತ್ತು ಆ ಹಿಂದೂ ಎನ್ನುವಂತ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಭಾರತೀಯ ಜನತಾ ಪಕ್ಷವೇ ಹಿಂದೂ ಅವರ ಸ್ವಂತ ಕಾರ್ಯಕರ್ತರ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು ಇದರ ಅರ್ಥ ಏನು ಎಂಬುದು ಇವತ್ತು ಇಡೀ ರಾಜ್ಯದಲ್ಲೇ ಪುತ್ತಿಲ್ನವರು ಆ ತನಗೆ ಏನು ತನಗೆ ಸಿಕ್ಕಬೇಕಿರುವಂತಹ ಒಂದು ಹಕ್ಕದು ನಿಜಕ್ಕೆ ಹೇಳ್ತಾ ಇದ್ದೇನೆ ಪುತ್ತಿಲ್ನವರಿಗೆ ಅಲ್ಲಿ MLA ಸೀಟ್ ಕೊಡಬೇಕಿತ್ತು ಅದು ಅವರ ಹಕ್ಕದು ಅವರು ದುಡಿದಿದ್ದಾರೆ ಪಕ್ಷವನ್ನು ಕಟ್ಟಿದ್ದಾರೆ ನಾವೆಲ್ಲ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದವರೆಲ್ಲ ನಾವು ಜನಸಂಘದಿಂದ ಪಕ್ಷ ಕಟ್ಕೊಂಡು ಬಂದವರು ಏನು ನಾವು ಗುಡ್ಡಕ್ಕೆ ಮಣ್ಣು ಹೊರಕ್ಕೆ ಅಂತ ಪಕ್ಷಕ್ಕೆ ಸೇರ್ಪಡೆ ಆದವರಲ್ಲ ಆದ್ರೆ ಪುತ್ತಿಲ್ನವರು ಕೇಳೋದ್ರೊಳಗೆ ತಪ್ಪೇನಿದೆ ಅವರು ಅಧಿಕಾರವನ್ನ ಕೇಳಿದ್ರು ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಯಾರೋ ಒಂದು ಎಲ್ಲಿಂದಲೋ ತಂದು ಬಿಟ್ಟು ಆಮದು ಮಾಡಿಕೊಂಡು ಈಗ ನಾನು ಆ ತಾಯಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆ ತಾಯಿ ಪುತ್ತೂರಿನವರೇ ಅಲ್ಲ ಅಂಬ ಒಂದು ಮಾತನ್ನು ಕೇಳಿದೆ ಅದು ನನಗೆ ಸ್ಪಷ್ಟತೆಯಾಗಿ ಗೊತ್ತಿಲ್ಲ ಹಂಗಂತ ಆದರೂ ಕೂಡ ಅಲ್ಲಿ ಒಂದು ಆ ಇಡೀ ಕಾರ್ಯಕರ್ತರು ಇಡೀ ಪುತ್ತೂರಿನ ಕಾರ್ಯಕರ್ತರಿಗೆ ಪುತ್ತಿಲ ಬೇಕನ್ನುವಾಗ ಆಗ ಒಂದು ಸೌಜನ್ಯಕ್ಕಾದ್ರೂ ಕೇಳಿ ಆ ಸ್ಥಾನವನ್ನು ಅವರಿಗೆ ಕೊಡುವಂತ ಒಂದು ನೈತಿಕತೆನೆ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ತರದ ಆಡಳಿತವನ್ನು ಮಾಡಕ್ಕೆ ಸಾಧ್ಯತೆ ಇದೆ ಇನ್ನೊಂದು ನಾನು ಮೊನ್ನೆ ನೋಡ್ಪಟ್ಟೆ ಏನು ಪೊಲೀಸ್ ಇಲಾಖೆಯಲ್ಲಿ ಆ ಒಬ್ಬ PC ಅವರನ್ನ ಸಸ್ಪೆಂಡ್ ಮಾಡಿದ್ರು ನಾನು ಕೇಳ್ತೇನೆ DYSP ಯಾಕೆ ಹಲ್ಲೆ ಮಾಡಿದಂತ ಮೂಲ ಆರೋಪಿನೇ DYSP ಆಗಿರುವಾಗ ಮತ್ತೆ ಅವನು PSI ಆ ಇಬ್ಬರು ವ್ಯಕ್ತಿಗಳಿಗೆ ಯಾವುದೇ ಕಾನೂನು ಇಲ್ವಾ ಯಾರೊಬ್ಬ ಇವನು DYSP ಅವನಿಗೆ ಯಾರು ಅಧಿಕಾರ ಕೊಟ್ಟರು ಒಬ್ಬ ಮೈ ಮೇಲೆ ಕೈ ಮಾಡುವಷ್ಟು ಅಂತ ಅಪರಾಧವನ್ನು ಆ ಹುಡುಗರು ಏನ್ ಮಾಡಿದ್ದಾರೆ
ಏನು ಮಾಡಿದಾರೆ ಅವರು ಡಿವೈಎಸ್ಪಿ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ಳಲಿಲ್ಲ ಯಾಕೆ ಹುದ್ದೆಯಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಪಿಸಿ ಗಳನ್ನು ಸಸ್ಪೆಂಡ್ ಮಾಡಿದಾರೆ ಯಾಕೆ ಪಿಎಸ್ಐ ಯಾಕೆ ಸಸ್ಪೆಂಡ್ ಆಗಿಲ್ಲ ಯಾಕೆ ಡಿವೈಎಸ್ಪಿ ಸಸ್ಪೆಂಡ್ ಆಗಿಲ್ಲ ನಾವು ಇದನ್ನು ಸುಮ್ಮನೆ ಬಿಡ್ತೇವೆ ಅಂತಲ್ಲ ನಾವು ಇದನ್ನು ಕೇಳ್ತೇವೆ ಪ್ರಶ್ನೆ ಮಾಡ್ತೇವೆ ನಾವು ಇದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಖಂಡಿತವಾಗಿ ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಆದರೂ ನಾವು ಪ್ರಶ್ನೆ ಮಾಡ್ತೇವೆ ಎಲ್ಲಾದರೂ ಅಲ್ಲಾದರೂ ನಮಗೆ ನ್ಯಾಯ ಸಿಕ್ಕಿ ತುಂಬಾ ವಿಶ್ವಾಸ ಯಾಕೆಂದ್ರೆ ಪೊಲೀಸ್ ಇಲಾಖೆಯವರು ನೆನಪಿಟ್ಟುಕೊಳ್ಳಿ 60 ವರ್ಷದ ನಂತರ ನಿಮ್ಮ ಶರೀರದಲ್ಲಿರುವಂತ ಕಾಕಿ ಕಳಚುತ್ತೆ ನಿಮಗೆ ಹುದ್ದೆ ಮುಗಿಯುತ್ತದೆ ಆ ನಂತರ ನೀವೊಬ್ಬರು ನಮ್ಮತ್ರನೇ ಸಾಮಾನ್ಯ ವ್ಯಕ್ತಿ ಆಗ ನಿಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪುತ್ತೆ ಎಂಬುದು ನೀವು ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಅಧಿಕಾರ ಕೊಟ್ಟಿರೋದು ಜನಸಾಮಾನ್ಯರನ್ನು ರಕ್ಷಣೆ ಮಾಡಕ್ಕೆ ನೀವೇ ಪಕ್ಷಿಕರಾದ್ರೆ ಇದು ಅಂದ ಕಾಲದಲ್ಲಿ ನಡೆದೋಯ್ತು ಅವತ್ತು ಹಿಂದೆ ನಾವೆಲ್ಲ ಮಾಡಿದಾಗ ನಮ್ಮನ್ನು ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ಯಾವ ಯಾವ ತರದ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ ನಾವು ಅನುಭವಿಸಿ ಬಂದಿದ್ದೀವಿ ಆದ್ರೆ ಕಾಲ ಮುಗಿದೋಗಿದೆ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ ಈಗಲೂ ಅದೇ ನಡೀತಾ ಇದೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಯಲ್ಲಿದೆ ಕರ್ನಾಟಕ ಏನ್ ನಿಮಗೆ ಹಾಗಾದ್ರೆ ಡಿವೈಎಸ್ಪಿ ಗೆ ಅಥವಾ ಪಿಎಸ್ಐ ಸಬ್ ಇನ್ಸ್ಪೆಕ್ಟರ್ ಗೆ ಕಾನೂನು ಇಲ್ವಾ ನೀವು ಏನು ಬೇಕಾದರೂ ಮಾಡಬಹುದಾ ಏನು ಬೇಕಾದರೂ ಮಾಡಬಹುದು ಯಾರೋ ಒಬ್ಬ ಪಿಸಿ ಸಸ್ಪೆಂಡ್ ಆಗ್ತಾನೆ ಅಂತ ಹೇಳಿದ್ರೆ ಅದರ ಅರ್ಥ ಏನಿದೆ ಹಾಗಾದ್ರೆ ತಪ್ಪು ಮಾಡಿದವರು ಇವರು ಶಿಕ್ಷೆ ಇನ್ನೊಬ್ಬನಿಗ ಇದು ನ್ಯಾಯನಾ ಹೇಳಿ ಇದು ನ್ಯಾಯನಾ ಅಂತ ಪ್ರಶ್ನೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಂತ ಈ ಏನು ಶಾಸಕರಿದ್ದಾರೆ ಅಥವಾ ಇನ್ಯಾರ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದೆ ಇವರು ಯಾವ ಮುಖ ಹೊತ್ತುಕೊಂಡು ನಾಳೆಯ ದಿವಸ ಸಮಾಜದ ಮುಂದೆ ಹೋಗ್ತಾರೆ ನಾನು ಬಹಿರಂಗವಾಗಿ ಚಾಲೆಂಜ್ ಆಗ್ತೇನೆ ಬಹಿರಂಗವಾಗಿ ತಾಕತ್ತಿದ್ರೆ ಇವರು ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ಸಾರಿ ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ ನೋಡುವ ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ ನೋಡೋಣ ಹಾಗಾದ್ರೆ ತಾಕತ್ತಿದೆ ಅಂತ ಹೇಳಿಬಿಟ್ಟು 6,000ಕ್ಕಿಂತ ಮೇಲ್ಪಟ್ಟು ಯಾಕೆಂದ್ರೆ ಪುತಿನ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ ನಿನ್ನೆ ಹರೀಶ್ ಪೂಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ ಅವರಿಗೆ ಮಾತಾಡ್ತಾರೆ ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ ಯಾವ ನೈತಿಕತೆ ಇದೆ ಈ ಬಿಜೆಪಿ ಶಾಸಕರಿಗೆ ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗ್ಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗ್ಲಿ ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು ಎಲ್ಲಿದ್ರು ಇವರು ಹೈಕೋರ್ಟ್ ಲಾಯರ್ ಆಗಿ ವಕೀಲಗಿರಿ ಮಾಡ್ತಾ ಇದ್ರಲ್ಲ ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸೋಕ್ಕೂ ಬರುತ್ತೆ ನಮಗೆ ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡ್ಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ ಸಾಧ್ಯ ಆಗೋದಿದ್ದರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ ಅದು ಬಿಟ್ಟು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ರೆ ನಾನು ಆವಾಗ ಹೇಳಿದಂಗೆ ಅದರಲ್ಲಿ ಬರೆದಾಗೇನೆ ಎಲ್ಲ ಬಿ ಜೆ ಪಿ ಥರ ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ 2024ಕ್ಕೆ ಲೋಕಸಭಾ ಚುನಾವಣೆ ಇದೆ ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದ್ರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ ಈಗಾಗಲೇ ಹಿಂದೂ ಮಹಾಸಭಾ ಸೂಕ್ಷ್ಮವಾಗಿ ಮುನ್ನಡೀತಾ ಇದೆ ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ ಹೋರಾಟದ ಹಾದಿಯಲ್ಲಿ ಕೇಸು ಹೊಡೆದಾಟ ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ ತೋರಿಸಿ ನೋಡುವ ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ಲ ಅದರಿಂದ ಎಚ್ಚರಿಕೆ ಇರಲಿ ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ DYSPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲಾಂತಾದರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ ಮತ್ತು SP ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನ್ನು ಆಡಬೇಕಂತ ನಾನು ಈ ಮೂಲಕ